ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಕುಮಾರಿ ಜಾನವಿ ಶೆಟ್ಟಿ, 8ನೇ ತರಗತಿಯ ವಿದ್ಯಾರ್ಥಿನಿ, ಆರ್ಸಿಸಿ ಸೆಂಟ್ರಲ್ ಸ್ಕೂಲ್, ಅವರು ಪ್ರಾರ್ಥನೆಯನ್ನು ನಡೆಸಿಕೊಡಬೇಕಾಗಿ ವಿನಂತಿ. ಶುಕ್ಲಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಯಾಯೇತ್ ಸರ್ವವಿಘ್ನೋ ಪ್ರಶಾಂತೈ. ಗಜಮುಖನೇ ಗಣಪತಿಯೇ ನಿನಗೆ ವಂದನೇ, ನಂಬಿದ ವರಪಾಲಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೇ, ನಂಬಿದ ವರಪಾಲಿನ ಕಲ್ಪತರು ನೀನೇ. ಭಾದ್ರಪದ ಶುಕ್ಲದ ಚೌತಿಯೆಂದು ನೀ ಮನೆ ಮನೆಗೂ ದಯಮಾಡಿ ಅರಸು ಎಂದು, ನಿನ್ನ ಸನ್ನಿಧಾನಕ್ಕೆ ತಲೆಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯ ಸಿಂಧು. ಗಜಮುಖನೇ ಗಣಪತಿಯೇ ನಿನಗೆ ವಂದನೇ, ನಂಬಿದ ವರಪಾಲಿನ ಕಲ್ಪತರು ನೀನೇ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರಿಕಾನೇ. ಪಾಪದ ಪಂಕದಲ್ಲಿ ಪರಮ ಎನಿಸು ಎನ್ನ ಪಾದ ಸೇವಿ ಒಂದೇ ಧರ್ಮ ಸಾಧನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೇ, ನಂಬಿದ ವರಪಾಲಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೇ, ನಂಬಿದ ವರಪಾಲಿನ ಕಲ್ಪತರು ನೀನೇ. ಆದ್ಮೇಲೆ ಇಂದು ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯ ಹಾಗೆ ಜೆ ಸಿ ಇ ಮಂಗಳಾಂಗೋತ್ರಿ ಇವುಗಳ ಜಂಟಿ ಆಶ್ರಯದಲ್ಲಿ, ಅದರೊಂದೇ ಕೆ ಎಸ್ ಹೆಗಡೆ ಮೆಡಿಕಲ್ ಅಕಾಡೆಮಿ ದೇರಲಕಟ್ಟೆ ಇವುಗಳ ಜಂಟಿ ಆಶ್ರಯದಲ್ಲಿ ವಿಶ್ವ ರಕ್ತದಾನಿಗಳ ದಿನದ ಅಂಗವಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ತಾ ಇದ್ದೇವೆ. ವಿಶೇಷವಾಗಿ ತಮಗೆಲ್ಲ ಗೊತ್ತಿದೆ, ಕೋವಿಡ್ ಮಹಾಮಾರಿ ಹಿನ್ನೆಲೆಯಲ್ಲಿ ನಾವು ಭೌತಿಕವಾಗಿ ಹಲವಾರು ಮಂದಿಯನ್ನು ಸೇರಿಕೊಂಡು ಈ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಉದ್ಘಾಟನಾ ಕಾರ್ಯಕ್ರಮಗಳನ್ನು ಈ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಮಾಡಿಕೊಂಡು ರಕ್ತದಾನವನ್ನು ಕೆ ಎಸ್ ಹೆಗಡೆ ಮೆಡಿಕಲ್ ಕಾಲೇಜಿನಲ್ಲಿ ಈ ಒಂದು ಇಟ್ಟುಕೊಂಡಿದ್ದೇವೆ. ಇದರ ಉದ್ಘಾಟನಾ ಕಾರ್ಯಕ್ರಮ ಇದೀಗ ನಡೀಲಿಕ್ಕಿದೆ. ವಿಶೇಷವಾಗಿ ತಮಗೆಲ್ಲ ಗೊತ್ತಿದೆ, ಈ ಒಂದು ಕಾರ್ಯಕ್ರಮದ ರೂವಾರಿಗಳು, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಳ್ಳುವವರು ನಮ್ಮೆಲ್ಲರ ನೆಚ್ಚಿನ ತವಳುವ ಕುಲಪತಿ ಅಂತೇಳಿ ಕರೆಸಿಕೊಳ್ಳುವಂತಹ ಡಾಕ್ಟರ್ ಎಡಪಡಿತಾಯ, ಪಿ ಎಸ್ ಎಡಪಡಿತಾಯ ಅವರು ಅಧ್ಯಕ್ಷತೆ ವಹಿಸಿಕೊಳ್ಳಿಕ್ಕಿದ್ದಾರೆ. ಹಾಗೆ ಇದರ ಬಗ್ಗೆ ಮುಖ್ಯ ಅತಿಥಿಗಳು, ಅದರೊಂದಿಗೆ ವಿಶೇಷವಾದ ಉಪನ್ಯಾಸವನ್ನು ನೀಡಲಿಕ್ಕಿರುವವರು ನಮ್ಮೆಲ್ಲರ ಆತ್ಮೀಯರು, ಪ್ರೊಫೆಸರ್ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಅವರು, ವಿಶ್ವವಿದ್ಯಾನಿಲಯದ ಕುಲಪತಿಗಳು, ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಆಗಿರುವಂತಹ ಸತೀಶ್ ಕುಮಾರ್ ಭಂಡಾರಿ ಅವರು ವಿಶೇಷ ಉಪನ್ಯಾಸವನ್ನು ಕೂಡ ಕೊಡಲಿಕ್ಕಿದ್ದಾರೆ, ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ. ಹಾಗೆ ಮತ್ತೋರ್ವ ವಿಶೇಷ ಅಭ್ಯಾಗತರು ಶ್ರೀಯುತ ಜೆ ಸಿ ಫ್ರಾಂಕಿ ಫ್ರಾನ್ಸಿಸ್ ಕುಟಿನೋ ಅಧ್ಯಕ್ಷರು, ಜೆ ಸಿ ಮಂಗಳಾಂಗೋತ್ರಿ ಕೊನಾಜೆ ಇವರು ಕೂಡ ವಿಶೇಷ ಅಭ್ಯಾಗತರಾಗಿ ನಮ್ಮೊಂದಿಗಿದ್ದಾರೆ. ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ಸ್ವಾಗತ ಪ್ರಸ್ಥಾನದೊಂದಿಗೆ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮದ ಸಂಯೋಜಕರು, ಅದು ಮಾತ್ರ ಅಲ್ಲದೆ ಹಲವಾರು ಕಾರ್ಯಕ್ರಮಗಳಲ್ಲಿ ತನ್ನ ತೊಡಗಿಸಿಕೊಂಡವರು, ನಮ್ಮ ಕುಲಪತಿಗಳ ಕಾರ್ಯಾಲಯದ ವಿಶೇಷ ಅಧಿಕಾರಿಗಳು ಆಗಿರುವಂಥ ಪ್ರೊಫೆಸರ್ ಡಾಕ್ಟರ್ ಪ್ರಶಾಂತ್ ನಾಯ್ಕ್ ಇವರು. ಎಲ್ಲರಿಗೂ ಶುಭ ಮಂಜಾನೆ, ನಮಸ್ಕಾರಗಳು. ಎ ವೆರಿ ಗುಡ್ ಮಾರ್ನಿಂಗ್ ಟು ಎವ್ರಿ ಒನ್. ನನ್ನ ಮುಂದಿನ ಮಾತುಗಳನ್ನು ಮಾಸ್ಕ್ ತೆಗೆದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆತ್ಮೀಯರೇ, ತಮಗೆಲ್ಲ ತಿಳಿದಿರುವ ಹಾಗೆ ಇವತ್ತು ಜೂನ್ 14 ಒಂದು ವಿಶೇಷ ದಿನ ಜಗತ್ತಿನಾದ್ಯಂತ. ಏನಂತ ಹೇಳಿದರೆ ವಿಶ್ವ ರಕ್ತದಾನಿಗಳ ದಿನ. ಇದು 2021 ಸಾಲಿನ ವಿಶ್ವ ರಕ್ತದಾನಿಗಳ ದಿನವನ್ನು ನಾವು ಆಚರಿಸ್ತಾ ಇದ್ದೇವೆ. ಮಂಗಳೂರು ವಿಶ್ವವಿದ್ಯಾನಿಲಯವು ತಮಗೆಲ್ಲ ತಿಳಿದಿರುವ ಹಾಗೆ ಈ ಹಿಂದಿನಿಂದಲೂ ಪ್ರತಿ ವರ್ಷ ರಕ್ತದಾನ ಶಿಬಿರಗಳನ್ನು ಆಯೋಜಿಸ್ತಾ ಬಂದಿದೆ. ನಮ್ಮ ವಿದ್ಯಾರ್ಥಿ ಮಿತ್ರರು, ಸಂಶೋಧನಾ ವಿದ್ಯಾರ್ಥಿಗಳು, ನಮ್ಮ ಸಹೋದ್ಯೋಗಿ ಮಿತ್ರರು ತುಂಬ ಜನ ರಕ್ತದಾನ ಶಿಬಿರದಲ್ಲಿ ಭಾಗಿಯಾಗಿ ರಕ್ತವನ್ನು ನೀಡುತ್ತಿದ್ದರು. ಎಷ್ಟರ ಮಟ್ಟಿಗೆ ಅಂತೇಳಿದರೆ, ನಾನು ಕೂಡ ರಕ್ತದಾನ ಕೊಡಲಿಕ್ಕೆ ಹೋದಾಗ ಅಲ್ಲಿ ಕ್ಯೂ ನಿಲ್ತಾ ಇದ್ದರು. ಅಂದರೆ ಅಷ್ಟು ಜನ ಉತ್ಸಾಹದಿಂದ ಮಂಗಳೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲರೂ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು. ಬಟ್ ಇವತ್ತಿನ ಈ ಸಂದಿದ್ಧ ಸ್ಥಿತಿಯಲ್ಲಿ COVID-19 ಹೋದ ವರ್ಷವೂ ಕೂಡ ನಮಗೆ ರಕ್ತದಾನ ಶಿಬಿರವನ್ನು ಆಯೋಜಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಮತ್ತು ಈ ವರ್ಷವೂ ಕೂಡ ನಾವು ಆಯೋಜಿಸುವ ಎಲ್ಲ ಒಂದು ಯೋಜನೆಯನ್ನು ಹಾಕಿಕೊಂಡಿತ್ತು. ಬಟ್ COVID-19 ಎರಡನೇ ಅಲೆಯಿಂದಾಗಿ ನಮಗೆ ಅದನ್ನು ಸಾಧ್ಯಗೊಳಿಸಲಿಕ್ಕೆ ಸಾಧ್ಯವಾಗಲಿಲ್ಲ.
ಆದರೂ ಕೂಡ ಅನೇಕ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದೇವೆ ಆದರೆ ಇವತ್ತು ವಿಶೇಷ ದಿನವಾಗಿರುವುದರಿಂದ ವಿಶ್ವ ರಕ್ತದಾನಿಗಳ ದಿನ ಆಗಿರುವುದರಿಂದ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಲೇಬೇಕು ಎನ್ನುವ ಒಂದು ಉತ್ಸಾಹ ನಮ್ಮಲ್ಲಿ ಮೂಡಿದೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಗೌರವಾನ್ವಿತ ಕುಲಪತಿಗಳು ತಮಗೆಲ್ಲ ತಿಳಿದಿರುವ ಹಾಗೆ ಈ ಲಾಕ್ ಡೌನ್ ನಿಂದಾಗಿ ಕೋವಿಡ್ 19 ಮತ್ತೆ ಲಾಕ್ ಡೌನ್ ನಿಂದಾಗಿ ರಕ್ತದಾನ ಶಿಬಿರಗಳು ನಡೆಯುತ್ತಿಲ್ಲ ಒಂದು ಕಡೆ ಇನ್ನೊಂದು ಕಡೆ ಎಷ್ಟೋ ಜನರು ರಕ್ತ ಸರಿಯಾದ ಸಮಯಕ್ಕೆ ಸಿಗದೆ ತೊಂದರೆಗೆ ಒಳಗಾಗಿದ್ದಾರೆ ಅಂದ್ರೆ ಆ ರಕ್ತದ ಕೊರತೆ ಎದ್ದು ಕಾಣ್ತಾ ಇದೆ ಇಂತ ಸಂದರ್ಭದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸುವುದು ಕೂಡ ಒಂದು ಅತ್ಯುತ್ತಮ ಅರ್ಥಪೂರ್ಣವಾದ ಕಾರ್ಯಕ್ರಮ ಈ ಹಿನ್ನೆಲೆಯಲ್ಲಿ ಈ ದಿನವನ್ನು ನಾವು ವಿಶೇಷವಾಗಿ ಆಯೋಜಿಸುತ್ತಿದ್ದೇವೆ ನಮಗೆಲ್ಲ ತಿಳಿದಿರುವ ಹಾಗೆ ವಿಶ್ವ ರಕ್ತ ದಾನಿಗಳ ವಿಶೇಷತೆ ಏನಂತ ಹೇಳಿದರೆ ಮೂರು ಅಂಶ ಮುಖ್ಯವಾಗಿ ಒಂದು ರಕ್ತದಾನದ ಬಗ್ಗೆ ಅಥವಾ ರಕ್ತದಾನನ ಮಹತ್ವದ ಬಗ್ಗೆ ಜನಜಾಗೃತಿಯನ್ನು ಉಂಟು ಮಾಡುವಂಥದ್ದು ಇನ್ನೊಂದು ರಕ್ತದಾನಿಗಳಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ಇನ್ನೊಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ಆದಷ್ಟು ಹೆಚ್ಚು ಹೆಚ್ಚು ಜನರು ಇದರಲ್ಲಿ ಭಾಗವಹಿಸಿ ಆ ರಕ್ತದ ಕೊರತೆಯನ್ನು ಕಡಿಮೆ ಮಾಡಲಿಕ್ಕೆ ನಮ್ಮಿಂದ ಅಂತ ಸಹಾಯ ಮಾಡುವಂಥದ್ದು ಈ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಲು ಪ್ಲ್ಯಾನ್ ಮಾಡಿಕೊಂಡಾಗ ನಮಗೆ ಮತ್ತು ಕುಲಪತಿಗಳೊಂದಿಗೆ ಚರ್ಚಿಸಿದಾಗ ಒಳ್ಳೆಯ ಸಹಕಾರ ಸಿಕ್ಕಿತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿ ತಾಯಿ ಅವರು ತಮಗೆಲ್ಲ ತಿಳಿದಿರುವ ಹಾಗೆ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಯಾವಾಗಲೂ ನಮ್ಮ ಬೆನ್ನೆಲುಬಾಗಿ ನಿಲ್ಲುತ್ತಾರೆ ಮಾತ್ರವಲ್ಲ ಎಲ್ಲ ಸಹಕಾರವನ್ನು ನೀಡಿ ನಮ್ಮ ಜೊತೆಗೆ ಇರುತ್ತಾರೆ ಹಾಗಾಗಿ ನಮ್ಮ ಈ ಕಾರ್ಯಕ್ರಮಕ್ಕೂ ಕೂಡ ಅವರು ಅವರೇ ಮುಖ್ಯ ರುವಾರಿ ಅವರನ್ನು ತಮ್ಮನ್ನು ತಮ್ಮೆಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ಕೆ ಎಸ್ ಹೆಗ್ಡೆ ಮೆಡಿಕಲ್ ಅಕಾಡೆಮಿ ಕ್ಷೇಮ ದೇರಳಕಟ್ಟೆ ನಮ್ಮ ವಿಶ್ವವಿದ್ಯಾನಿಲಯದ ಪಕ್ಕದಲ್ಲಿ ಇರುವಂಥ ಒಂದು ಖ್ಯಾತಿ ಗಳಿಸಿರುವಂಥ ಒಂದು ಆಸ್ಪತ್ರೆ ಮತ್ತು ವಿಶ್ವವಿದ್ಯಾನಿಲಯ ಇಲ್ಲಿನ ಕುಲಪತಿಗಳನ್ನು ಈ ವಿಷಯದ ಬಗ್ಗೆ ನಾವು ಪ್ರಸ್ತಾವಿಸಿದಾಗ ಅವರು ಕೂಡ ಸಂತೋಷದಿಂದ ಒಪ್ಪಿದ್ದಾರೆ ತಮಗೆಲ್ಲ ಗೊತ್ತಿರುವ ಹಾಗೆ ಪ್ರೊಫೆಸರ್ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಅವರು ಕುಲಪತಿಗಳಾಗಿ ನಿಟ್ಟೆ ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರು ಬರೀ ಶಿಕ್ಷಣ ತಜ್ಞರು ಮಾತ್ರ ಅಲ್ಲ ಒಬ್ಬ ಶ್ರೇಷ್ಠ ವೈದ್ಯರು ಒಳ್ಳೆಯ ಹೆಸರನ್ನು ಪಡೆದಿರುವಂಥ ಒಂದು ಒಳ್ಳೆಯ ವೈದ್ಯರು ಅವರ ವ್ಯಕ್ತಿ ಪರಿಚಯವನ್ನು ನಾವು ಮಾಡಿಕೊಳ್ಳಲಿಕ್ಕಿದ್ದೇವೆ ಅವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿದ್ದಾರೆ ಮಾತ್ರವಲ್ಲ ಸಂಪನ್ಮೂಲ ವ್ಯಕ್ತಿಯಾಗಿ ರಕ್ತದಾನದ ಮಹತ್ವದ ಬಗ್ಗೆ ನಮಗೆ ಇನ್ನಷ್ಟು ಅರಿವನ್ನು ಮೂಡಿಸಲಿಕ್ಕಿದ್ದಾರೆ ಅವರನ್ನು ತಮ್ಮೆಲ್ಲರ ಪರವಾಗಿ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ಜೆಸಿ ಮಂಗಳಂಗೋತ್ರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ವ್ಯಕ್ತಿ ಒಬ್ಬರು ಅಂದರೆ ನಮಗೆ ಆಡಳಿತಾತ್ಮಕವಾಗಿ ಎಲ್ಲ ರೀತಿಯ ಸಹಕಾರ ನೀಡುತ್ತಿರುವವರು ನಮ್ಮ ನೆಚ್ಚಿನ ಕುಲಸಚಿವರಾದ ಪ್ರೊಫೆಸರ್ ಕಿಶೋರ್ ಕುಮಾರ್ ಸಿ ಕೆ ಅವರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಶುಭ ಸೂಚನೆಯನ್ನು ಮತ್ತು ಶುಭ ಹಾರೈಸಿದ್ದಾರೆ ತಮ್ಮದೇ ಆದ ಮಾತಿನಲ್ಲಿ ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಹಾಗೆ ನಮ್ಮ ಜೊತೆ ಈ ಎಲ್ಲ ಕಾರ್ಯಕ್ರಮಕ್ಕೂ ಸದಾ ಪ್ರೋತ್ಸಾಹ ನೀಡುವವರು ನಮ್ಮ ಗುರುಗಳೇ ಆದ ಪ್ರೊಫೆಸರ್ ಪಿ ಎಲ್ ಧರ್ಮ ಅವರು ಕುಲಸಚಿವರ ಪರೀಕ್ಷಾಂಗ ಹಾಗೆ ನಮ್ಮ ಹಣಕಾಸು ಅಧಿಕಾರಿಯಾಗಿರುವ ಡಾಕ್ಟರ್ ಪ್ರೊಫೆಸರ್ ಬಿ ನಾರಾಯಣ ಅವರು ಕೂಡ ಇದ್ದಾರೆ ಅವರನ್ನು ಕೂಡ ಅವರಿಬ್ಬರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಹಾಗೆ ಈ ಕಾರ್ಯಕ್ರಮವನ್ನು ನಾವು ಮಾಡಬೇಕೆಂಬ ಆಲೋಚನೆ ಬಂದಾಗ ನಮಗೆ ಜನರ ಸಹಕಾರ ಅತ್ಯಮೂಲ್ಯ ಈ ಹಿನ್ನೆಲೆಯಲ್ಲಿ ಆಲೋಚಿಸಿದಾಗ ನಮಗೆ ಮುಖ್ಯವಾಗಿ ಕಂಡು ಬಂದದ್ದು ನಮ್ಮ ಜೆ ಸಿ ಐ ಮಂಗಳಂಗೋತ್ರಿ ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಮಂಗಳಂಗೋತ್ರಿ ಕೊಣಾಜೆ ಯಾಕಂದರೆ ಜೆ ಸಿ ಮಂಗಳ ಗಂಗೋತ್ರಿ ಈಗಾಗಲೇ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದೆ ಅದರಲ್ಲೂ ಕಳೆದ ಒಂದು ಎರಡು ವರ್ಷಗಳಿಂದ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದೆ ಅದರಲ್ಲಿ ಮುಖ್ಯ ರುವಾರಿ ಏನಂತ ಹೇಳಿದರೆ ಪ್ರಸ್ತುತ ಜೆ ಸಿ ಮಂಗಳ ಗಂಗೋತ್ರಿ ಕೊಣಾಜೆ ಚಾಪ್ಟರ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವ ಜೆ ಸಿ ಫ್ರಾಂಕಿ ಫ್ರಾನ್ಸಿಸ್ ಕುಟಿನ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಅನೇಕ ಕೆಲಸದ ಒತ್ತಡ ಇದ್ದರೂ ಕೂಡ ತುಂಬ ಸಹಕಾರವನ್ನು ನೀಡಿದ್ದಾರೆ ಮತ್ತು ತಮ್ಮ ಒಳ್ಳೆಯ ಶುಭ ನುಡಿಗಳನ್ನು ಕೂಡ ನೀಡಿದ್ದಾರೆ ಅವರಿಗೂ ಕೂಡ
ಈ ಕಾರ್ಯಕ್ರಮಕ್ಕೆ ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ನಾನು ಪ್ರತ್ಪೂರಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಬೆಂಬಲವನ್ನು ನೀಡಿದವರು ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯದ ವೈದ್ಯರೂ ಆಗಿರುವ ಪ್ರೊಫೆಸರ್ ಸುಮಲತಾ ಆರ್ ಶೆಟ್ಟಿ ಅವರು. ಅವರು ಡಿಪಾರ್ಟ್ಮೆಂಟ್ ಆಫ್ ಅನೆಸ್ಥೋಸ್ಟಿಯಾಲಜಿ ಹಾಗೂ ಕ್ರಿಟಿಕಲ್ ಕೇರ್ ಇದರಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮಾತ್ರವಲ್ಲ ನಿಟ್ಟೆ ಡೀಮ್ಡ್ ಯೂನಿವರ್ಸಿಟಿಯ NSS ಕೋಆರ್ಡಿನೇಟರ್ ಆಗಿ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಕೂಡ ರಾತ್ರಿ ಹಗಲು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ನಮ್ಮ ಜೊತೆ ಸೇರಿದ್ದಾರೆ. ಅವರನ್ನು ನಾನು ವಿಶ್ವವಿದ್ಯಾನಿಲಯದ ಪರವಾಗಿ JCI ಮಂಗಳಂಗೋತ್ರ ಪರವಾಗಿ ಪ್ರಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ ಜೊತೆ ಇನ್ನೊಬ್ಬರು ಮುಖ್ಯ ವ್ಯಕ್ತಿ ಡಾಕ್ಟರ್ ವೀಣಾ ಶೆಟ್ಟಿ ಅವರು, ಎಡಿಷನಲ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಮೈಕ್ರೋಬಯಾಲಜಿ ನಿಟ್ಟೆ ಡೀಮ್ಡ್ ಯೂನಿವರ್ಸಿಟಿ. ಇವರು ಕೂಡ ನಮಗೆ ಕುಲಪತಿಗಳೊಂದಿಗೆ ಮಾತನಾಡಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಇದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮವನ್ನು ಮಾಡಬೇಕಂತಿದ್ದರೆ ಒಬ್ಬರಿಂದ ಸಾಧ್ಯ ಆಗೋದಿಲ್ಲ ಅಥವಾ ಇಬ್ಬರಿಂದ ಸಾಧ್ಯ ಆಗೋದಿಲ್ಲ, ಅನೇಕ ಜನರ ಸಹಾಯ ಬೇಕು. ಅದರಲ್ಲಿ ಮುಖ್ಯವಾಗಿ ನನಗೆ ಬೆನ್ನೆಲುಬಾಗಿ ನಿಂತವರು ಡಾಕ್ಟರ್ ಗೋವಿಂದರಾಜು BM, ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಸೋಷಿಯಾಲಜಿ ಡಿಪಾರ್ಟ್ಮೆಂಟನ್ನು ಸಹಾಯಕ ಪ್ರಾಧ್ಯಾಪಕರು, ಮಾತ್ರವಲ್ಲ NSS ಆಫೀಸರ್ ಹಾಗೂ ಮೆನ್ಸ್ ಹಾಸ್ಟೆಲ್ನ ವಾರ್ಡನ್ ಆಗಿ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ನಮ್ಮ ರಕ್ತದಾನಿಗಳನ್ನು ತಪ್ತ ಅಂದರೆ ಶಾರ್ಟ್ ಡ್ಯೂರೇಷನಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಬ್ಲಡ್ ಬ್ಯಾಂಕ್ ಮತ್ತು ಅಲ್ಲಿ ಸಿಬ್ಬಂದಿಗಳ ನೆರವು ಕೂಡ ವೆರಿ ಇಂಪಾರ್ಟೆಂಟು. ಅದರಲ್ಲಿ ಮುಖ್ಯವಾಗಿ ಡಾಕ್ಟರ್ ಶಶಿಕುಮಾರ್ ಶೆಟ್ಟಿ ಅವರು ನಿಟ್ಟೆ ಡಿಎಂಟಿಬಿ ಯೂನಿವರ್ಸಿಟಿಯಲ್ಲಿ ವೈದ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ನಮಗೆ ಸಂಪೂರ್ಣ ಸಹಕಾರವನ್ನು ನೀಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ JC ತ್ಯಾಗಂ ಹರೇಕಳ ಅವರು, JC ಮಂಗಳಂಗೋತ್ರಿ ಫೌಂಡರ್ ಪ್ರೆಸಿಡೆಂಟು, ಹಾಗೂ JC ಜಯಲಕ್ಷ್ಮಿ ಜಿ ಕಂಪಲ ಹಾಗೂ ಎಲ್ಲ JC ಫ್ರೆಂಡ್ಸ್ಗಳನ್ನು ಈ ಸಂದರ್ಭದಲ್ಲಿ ನಾನು ವಿಶ್ವವಿದ್ಯಾನಿಲಯದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡುತ್ತಿರುವ ತಮ್ಮೆಲ್ಲರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮತ್ತು ನಮ್ಮ ವಿಶ್ವವಿದ್ಯಾನಿಲಯದ ಡೀನ್ಸು, ಸಿಂಡಿಕೇಟ್ ಮತ್ತು ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ಸ್ಗಳು, ಎಲ್ಲ ವಿಭಾಗದ ಅಧ್ಯಕ್ಷರುಗಳು, ನಮ್ಮ ಶಿಕ್ಷಕೇತರ ಮಿತ್ರರು ಹಾಗೂ ಎಲ್ಲರಿಗೂ ಸಂಶೋಧನಾ ವಿದ್ಯಾರ್ಥಿಗಳು ಎಲ್ಲರನ್ನೂ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈಗಾಗಲೇ ತಮಗೆ ತಿಳಿಸಿರುವ ಹಾಗೆ ನಾವು ದೊಡ್ಡ ಮಟ್ಟದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಿಕ್ಕೆ ಸಾಧ್ಯವಾಗ್ತಾಯಿಲ್ಲ. ಆದರೂ ಕೂಡ ಅನೇಕ ವಿದ್ಯಾರ್ಥಿಗಳು, ಮುಖ್ಯವಾಗಿ ಸಂಶೋಧನಾ ವಿದ್ಯಾರ್ಥಿಗಳು ಮತ್ತು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಕೆಲವು ಉದ್ಯೋಗಿಗಳು ಅವರೇ ವಾಲಂಟಿಯರ್ ಆಗಿ ಸ್ವಯಂ ಪ್ರೇರಿತರಾಗಿ ರಕ್ತವನ್ನು ದಾನ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. ಅವರನ್ನು ಎಲ್ಲ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಅವರನ್ನು ಬರಮಾಡಿಕೊಳ್ಳುತ್ತೇನೆ ಈ ಕಾರ್ಯಕ್ರಮಕ್ಕೆ. ಹಾಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಲು ತಮ್ಮೆಲ್ಲರ ಆರೈಕೆ ಬಹುಮುಖ್ಯ. ನಿಮ್ಮ ಸಹಕಾರ ಸದಾ ನಮ್ಮ ಜೊತೆಗೆ ಇರುತ್ತದೆ ಎಂಬ ಅಭಿಲಾಷೆಯೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಚಾಲನೆ ಮಾಡೋಣ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಮಾಧ್ಯಮ ಮಿತ್ರರು ಕೂಡ ಇದ್ದಾರೆ, ಅವರನ್ನು ಕೂಡ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸುತ್ತೇನೆ. ಮತ್ತೊಮ್ಮೆ ತಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುತ್ತಾ ಈ ಕಾರ್ಯಕ್ರಮ ಯಶಸ್ಸಾಗಲಿ, ಅನೇಕ ರೋಗಿಗಳ ಜೀವನ ರಕ್ತದಾನದಿಂದ ಅವರು ಆರೋಗ್ಯ ಇನ್ನಷ್ಟು ಅಭಿವೃದ್ಧಿ ಹೊಂದಲಿ ಅಂತ ದೇವರಲ್ಲಿ ನಾವೆಲ್ಲರೂ ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮಕ್ಕೆ ನಾವು ಶುಭ ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಇವತ್ತಿನ ಎಲ್ಲ ಅತಿಥಿಗಳ ಆತ್ಮೀಯವಾಗಿ ಬರಮಾಡಿಕೊಳ್ಳುವುದರೊಂದಿಗೆ ಸ್ವಾಗತವನ್ನು ಮಾಡಿದಂತಹ ನಮ್ಮೆಲ್ಲರ ಆತ್ಮೀಯರು, ಈ ಕಾರ್ಯಕ್ರಮದ ಸಂಯೋಜಕರು ಪ್ರೊಫೆಸರ್ ಡಾಕ್ಟರ್ ಪ್ರಶಾಂತ್ ನಾಯಕ್ ಅವರೇ ಕೂಡ ಆತ್ಮೀಯವಾದ ಸ್ವಾಗತವನ್ನು ವಹಿಸಿಕೊಂಡು ಮುಂದಿನ ಕಾರ್ಯಕ್ರಮವಾಗಿ ವಿಶೇಷ ಅತಿಥಿಗಳು, ಇವತ್ತಿನ ಮುಖ್ಯ ಅತಿಥಿಗಳು ಉಪನ್ಯಾಸವನ್ನು ನೀಡಲಿಕ್ಕಿರುವಂತಹ ಪ್ರೊಫೆಸರ್ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಅವರ ವ್ಯಕ್ತಿ ಪರಿಚಯವನ್ನು ಮಾಡಿಕೊಡಬೇಕು ಅಂತೇಳಿ ಪ್ರೊಫೆಸರ್ ಡಾಕ್ಟರ್ ಸುಮಲತಾ ಆರ್ ಶೆಟ್ಟಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮಸ್ಕಾರ, ಡಾಕ್ಟರ್ ಸುಮಲತಾ ಶೆಟ್ಟಿ ಹಿಯರ್ ಫ್ರಮ್ NSS ಕೋಆರ್ಡಿನೇಟರ್ ಆಫ್ ನಿಟ್ಟೆ ಯೂನಿವರ್ಸಿಟಿ. ಐ ಆಮ್ ಹಿಯರ್ ಟು ಇಂಟ್ರೊಡ್ಯೂಸ್ ಪ್ರೊಫೆಸರ್ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ.
our honorable vice chancellor Nite University. Sir was currently the vice chancellor and he's been in this position from 10th November 2017. He was appointed as a professor and head of the department of ENT from 1999. The initially we called the starter college was started. And he's been a professor for the 17 years, followed by vice dean for a period of 5 years, and as a dean of KSAD Medical Academy for 5 years. Sir has started his academic journey in Mysore Medical College, where he graduated and followed by a diploma and completion of his post-graduation MS in ENT from JJM Medical College, Davangere in 1986. He has served as assistant and associate professors in KMC Mangalore for about 10 years. He's got a long list of executive and non-executive positions such as IMA South Canara Branch President, AOI President Karnataka Chapter and Karavali Branch. Other than his academic performances of publishing many articles in national and international journals, he has brought in a lot of awards, and he has been awarded the Aryabhatta Award, Distinguished Alumni Award from Manipal Academy of Higher Education, Eminent Educationist Award by the National and International Compendium, New Delhi, Samaj Ratna in Medicine by Jnana Mandira and Samskriti Trust, Bangalore. He has also been awarded the FRCS from Derek Alderson, President, Royal College of Surgeons of England, during the convocation held at St. George Hall, Liverpool, UK on 10th October 2018. Sir's interest is widespread, and he has been the driving force behind NSS here in Nite University and also the Red Cross. Sir is actively supporting and actively taking forward the actions that has to be taken in the NSS and the Red Cross, and we have been supported by him immensely in all our programs, either academic or other extracurricular and also in cultural events. It has been an honor to introduce Honorable Vice Chancellor Satish Kumar Bhandari to this audience. Thank you. Ivattina mukhya atithigala vyakti parichayavannu maadikondantaha Professor Dr. Sumalata R. Shetty avaru, Department of Anesthesia Sociology and Critical Care Kshema hagu NSS na coordinator agiddare avarige tumburude dhanyavadagalanna salisthaa iddeve. ಈ ಒಂದು ವಿಶ್ವ ರಕ್ತದಾನಿಗಳ ದಿನಗಳ ಅಂಗವಾಗಿ ಇವತ್ತು ನಡೀತಕ್ಕಂಥ ರಕ್ತದಾನ ಶಿಬಿರದ ವಿಶೇಷ ಅಭ್ಯಾಗತರು ಮುಖ್ಯ ಅತಿಥಿಗಳು ಪ್ರೊಫೆಸರ್ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಅವರು ಈ ಒಂದು ದಿನದ ವಿಶೇಷತೆ ಕುರಿತು ವಿಶೇಷ ಉಪನ್ಯಾಸವನ್ನು ನೀಡಬೇಕು ಅಂತೇಳಿ ಆತ್ಮೀಯವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ವೆರಿ ಗುಡ್ ಮಾರ್ನಿಂಗ್, ಗ್ರೀಟಿಂಗ್ಸ್ ಫ್ರಮ್ ನಿಟ್ಟೆ ಡಿಮ್ಡ್ ಯೂನಿವರ್ಸಿಟಿ. ಐ ಎಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಟು ಪಾರ್ಟಿಸಿಪೇಟ್ ಇನ್ ದ ಬ್ಲಡ್ ಡೊನೇಷನ್ ಕ್ಯಾಂಪ್ ಆರ್ಗನೈಸ್ಡ್ ಬೈ ಮ್ಯಾಂಗ್ಳೂರ್ ಯೂನಿವರ್ಸಿಟಿ, JCI Mangala Gangotri and KSAD Medical Academy in collaboration. Presiding officer of today's blood donation camp program, Professor P.S. Edapadithaya, Honorable Vice Chancellor of Mangalore University and chief guest for this function, JC Frankie Francis Kutinna, President JCI Mangala Gangotri. As you all know, on June 14th, Globally Blood Donors Day is celebrated to highlight the importance of blood donation and also to create awareness among the general public about voluntary blood donation. The theme of this year is Give Blood and Keep the World Beating. We are going through an unprecedented global health crisis due to COVID-19 pandemic. This has not only caused economic crisis, and it has caused unprecedented burden on healthcare management. Blood is a life-saving product which cannot be manufactured in the factory. The only way to obtain blood is by voluntary blood donation. Giving blood is a life-saving act. Millions of patients require blood during emergency, pregnancy, during cancer management, and also during managing congenital blood disorders. According to statistics, India has shortage of blood and blood components. It's almost to the tune of 1.9 million blood units per year. This shortage of blood and blood components
has become more in the COVID period due to low donors turnout because of the fear of catching infection of in blood banks and blood donation camps. COVID-19 guidelines like social distancing and also misinformation about COVID vaccination and blood donation also caused the scarcity of blood. Therefore, this year celebration has become more relevant and is intended to motivate the younger generation to embrace humanitarian act of blood donation during this difficult period. And it's also to motivate the potential blood donors. What are the benefits of blood donation? For the person who is donating blood, he gets the satisfaction of saving somebody's life. And also, it has been proved that it improves physical, mental, and emotional well-being, and is known to reduce the stress also. During this COVID crisis, I am very happy to tell you that many organizations have played an important role in motivating and potential blood donors and making them to donate blood. I am extremely happy that JCI, Mangala Gangotri, and also KZ Medical Academy in collaboration have organized this blood donation camp. I understand a lot of faculty and public from Mangalore University have come forward to donate blood. I hope this blood donation camp will be very successful and meaningful, and it will motivate many more organizations to come forward to donate blood, so that this crisis among the crisis, like shortage of blood, will be reduced, and will be successful in getting more and more blood component, blood and blood component to the hospital to tide over the crisis. Thank you very much, Mangala Gangotri, JCI and university faculty, and also the faculty of and staff of KZ Medical Academy for organizing this blood donation camp. Wish you all the best. May God bless you. ವಿಶೇಷ ಉಪನ್ಯಾಸವನ್ನು ನೀಡಿದಂತಹ ಪ್ರೊಫೆಸರ್ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿಯವರು, ಹೋನರೇಬಲ್ ವೈಸ್ ಚಾನ್ಸಲರ್ ನಿಟ್ಟೆ ಯೂನಿವರ್ಸಿಟಿ, ಇವರಿಗೆ ತುಂಬಿದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಂದಿನ ಅಂಗವಾಗಿ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವರೂ ಆಗಿರುವಂತಹ ಡಾಕ್ಟರ್ ಕಿಶೋರ್ ಕುಮಾರ್ ಸಿಕೆ, ಪ್ರೊಫೆಸರ್ ಕಿಶೋರ್ ಕುಮಾರ್ ಸಿಕೆ ಅವರಿಂದ ಅತಿಥಿ ನೆಲೆಯಲ್ಲಿ ಒಂದೆರಡು ಮಾತುಗಳು. ಎಲ್ಲರಿಗೂ ನಮಸ್ಕಾರ. ಮಂಗಳೂರು ವಿಶ್ವವಿದ್ಯಾನಿಲಯ ಹಾಗೂ JCI ಮಂಗಳ ಗಂಗೋತ್ರಿ KZ ಮೆಡಿಕಲ್ ಅಕಾಡೆಮಿ ಇದರ ಜಂಟಿ ಆಶ್ರಯದಲ್ಲಿ ವಿಶ್ವ ರಕ್ತದಾನ ದಾನಿಗಳ ದಿನದಂದು ರಕ್ತದಾನ ಶಿಬಿರವನ್ನು ಆಯೋಜಿಸಿರುವುದು ಬಹಳ ಉತ್ತಮ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಸಂಘಟಕರಾಗಿರುವ ಡಾಕ್ಟರ್ ಪ್ರಶಾಂತ್ ನಾಯ್ಕ್ ವಿಶೇಷಾಧಿಕಾರಿಗಳು, ಇವರಿಗೆ ನಾನು ವಿಶ್ವವಿದ್ಯಾನಿಲಯ ಪರವಾಗಿ ಅಭಿನಂದನೆಗಳನ್ನು ಹಾಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಕೈಜೋಡಿಸಿದಂಥ JCI ಮಂಗಳ ಗಂಗೋತ್ರಿ ಇವರು ಈಗಾಗಲೇ ಭಾಳಷ್ಟು ಸಾಮಾಜಿಕ ಕಳಕಳಿ ಉಳ್ಳಂಥ ಕಾರ್ಯಕ್ರಮಗಳು ನಮ್ಮ ವಿಶ್ವವಿದ್ಯಾನಿಲಯದ ಜೊತೆ ಕೂಡಿ ಆ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಹಾಗೆ KZ ಮೆಡಿಕಲ್ ಅಕಾಡೆಮಿಯವರು ಕೂಡ ನಮ್ಮ ಜೊತೆ ಕೈಜೋಡಿಸಿ ಭಾಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಸಹಾಯ ಮಾಡಿದ್ದಾರೆ. ಇವರಿಗೆ ನಾನು ಪ್ರಥಮವಾಗಿ ವಿಶ್ವವಿದ್ಯಾನಿಲಯ ಪರವಾಗಿ ನಾನು ಅಭಿನಂದನೆಗಳನ್ನು ಹಾಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ರಕ್ತದಾನ ಎಲ್ಲ ದಾನಗಳಿಂದಲೂ ಕೂಡ ಶ್ರೇಷ್ಠವಾದ ದಾನ ಅಂತ ಬಲ್ಲವರು ಹೇಳಿದ್ದಾರೆ. ಸೊ ಅದರಲ್ಲಿ ಎರಡು ಮಾತಿಲ್ಲ. ಈ ಒಂದು ವ್ಯವಸ್ಥೆಗಾಗಿ ಮಂಗಳೂರು ವಿಶ್ವವಿದ್ಯಾನಿಲಯ ಬಹಳಷ್ಟು ವರ್ಷಗಳಿಂದ ರಕ್ತದಾನ ಶಿಬಿರಗಳನ್ನು ಬೇರೆ ಬೇರೆ ಸಂಘ ಸಂಸ್ಥೆಗಳೊಂದಿಗೆ ಆಯೋಜಿಸ್ತಾ ಬಂದಿದೆ. ಸೊ ಈ ಒಂದು ಆಯೋಜನೆಯಲ್ಲಿ ನಮ್ಮ ವಿಶ್ವವಿದ್ಯಾನಿಲಯದ ವಿಭಾಗಗಳು, ವಿದ್ಯಾರ್ಥಿಗಳು, ಸಿಬ್ಬಂದಿ, ಬೇರೆ ಬೇರೆ ಸಿಬ್ಬಂದಿಗಳು ಕೂಡ ಕೈಜೋಡಿಸ್ತಾರೆ. ಈ ಒಂದು ಕೊರೋನಾ ಒಂದು ಸಂಕಟದ ಪರಿಸ್ಥಿತಿಯಲ್ಲಿ ಕೂಡ ನಮ್ಮ ವಿಶ್ವವಿದ್ಯಾನಿಲಯದ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಿದ್ದಾರೆ. ಅಲ್ಲದೆ ವಿದ್ಯಾರ್ಥಿಗಳು ಕೂಡ ಹಾಗೆ ಸಂಶೋಧನಾ ವಿದ್ಯಾರ್ಥಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಕ್ತದಾನ ಶಿಬಿರವನ್ನು ಯಶಸ್ವಿಗೊಳಿಸಿದ್ದಾರೆ. ಹಾಗೆ ದಾನಿಗಳಾಗಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನೀವು ದಾನ ಮಾಡಿರುವಂಥ ರಕ್ತ ನಮ್ಮ ಸುತ್ತಮುತ್ತಲಿನ ಜನರಿಗೆ, ನಮ್ಮ ರಾಜ್ಯದ ಜನರಿಗೆ
ಅದರ ಪ್ರಯೋಜನ ದೊರೆಯುವಂತಾಗಲಿ ದೊರೆಯುತ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ ಮತ್ತೊಮ್ಮೆ ಈ ಕಾರ್ಯಕ್ರಮದ ಆಯೋಜಕರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತುಗಳಿಗೆ ವಿರಾಮ ಇಡ್ತೀನಿ ಧನ್ಯವಾದಗಳು ನಮ್ಮ ಕುಲಸಚಿವರು ಆಗಿರುವಂತಹ ಪ್ರೊಫೆಸರ್ ಡಾಕ್ಟರ್ ಕಿಶೋರ್ ಕುಮಾರ್ ಸಿಕೆ ಅವರಿಗೆ ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಮತ್ತೊರುವ ಮುಖ್ಯ ಅತಿಥಿಗಳು ನಮ್ಮ ಜೆಸಿಐ ಮಂಗಳಾಂಗೋತ್ರಿ ಕೊನಾಜೆ ಘಟಕದ ಒಬ್ಬ ಕ್ರಿಯಾಶೀಲ ಅಧ್ಯಕ್ಷ ಹಲವಾರು ಕಾರ್ಯಕ್ರಮಗಳನ್ನು ಬಹಳ ಯಶಸ್ವಿಯಾಗಿ ಸಂಘಟನೆ ಮಾಡಿಕೊಂಡು ಬಂದಿರುವಂತಹ ಮಾಡ್ತಾ ಇರುವಂತಹ ನಮ್ಮೆಲ್ಲರ ಆತ್ಮೀಯ ಮಿತ್ರರು ಆಗಿರುವಂತಹ ಜೆಸಿ ಫ್ರಾಂಕಿ ಫ್ರಾನ್ಸಿಸ್ ಕುಟಿನೊ ಅವರಿಂದ ಶುಭಾಶಯದ ನುಡಿಗಳು ಇಂದು ನಾವು ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ ಪ್ರತಿಯೊಬ್ಬನೂ 18ರಿಂದ 40 ವರ್ಷದ ವಯಸ್ಸಿನ ಯುವಕರು ಇಂದು ರಕ್ತದಾನ ಮಾಡುವ ಮೂಲಕ ಹಲವಾರು ಜನರ ಪ್ರಾಣಕ್ಕೆ ಸಹಕಾರಿಯಾಗಿದ್ದಾರೆ ಅದೇ ರೀತಿ ಈ ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ನಮ್ಮ ಆತ್ಮೀಯರಿಗೆ ಈ ರಕ್ತದಾನಿಗಳ ದಿನದ ಶುಭಾಶಯವನ್ನು ಕೋರ್ತಾ ಇದ್ದೇನೆ ನಾವು ರಕ್ತದಾನ ಮಾಡುವ ಮೂಲಕ ಇನ್ನೊಬ್ಬರನ್ನು ಪ್ರಾಣ ಉಳಿಸಲು ಸಾಧ್ಯವಿದೆ ಯಾಕಂದರೆ ಅತಿ ಅಗತ್ಯ ಸಮಯದಲ್ಲಿ ನಾವು ಹಲವಾರು ಬಾರಿ ನೋಡಿದ್ದೇವೆ ಯಾಕಂದರೆ ರಕ್ತಕ್ಕೆ ಇಷ್ಟು ಮಹತ್ವ ಇದೆ ಅಂತ ಯಾಕಂದರೆ ರಕ್ತವನ್ನು ನೀಡುವುದು ಬಹು ದೊಡ್ಡ ಕೆಲಸ ನಾವು ವಿವಿಧ ಕಾರ್ಯಕ್ರಮ ಮಾಡ್ತೇವೆ ಆದರೆ ಶ್ರೇಷ್ಠ ಕಾರ್ಯಕ್ರಮ ಅಂದರೆ ರಕ್ತದಾನ ಕಾರ್ಯಕ್ರಮ ಈ ವಿವಿಧ ಸಂಘ ಸಂಸ್ಥೆಗಳು ಮುಖೇನ ವಿವಿಧ ಸ್ಥಳಗಳಲ್ಲಿ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಅದೇ ರೀತಿ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ ಕೆಎಸ್ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಅದೇ ರೀತಿ ಮಂಗಳೂರು ವಿಶ್ವವಿದ್ಯಾನಿಲಯದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಈ ಕಾರ್ಯಕ್ರಮದ ಸಂಯೋಜಕರಿಗೂ ನಾನು ಈ ದಿನದ ಶುಭಾಶಯವನ್ನು ಕೋರ್ತಾ ಇದ್ದೇನೆ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಸುಂದರವಾದ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಬೇಕಾಗ್ತದೆ ಯಾಕಂದರೆ ಮುಂದಿನ ದಿನಗಳಲ್ಲಿ ರಕ್ತದ ಕೊರತೆ ಹೆಚ್ಚು ಬರಬಹುದೆಂದು ನನ್ನೊಂದು ಅನಿಸಿಕೆ ಆದ್ದರಿಂದ ವಿಶ್ವವಿದ್ಯಾನಿಲಯ ಜೆಸಿಐ ಹಾಗೂ ಇತರ ಸಂಘಟನೆ ಮುಖಾಂತರ ಒಂದು ಬೃಹತ್ ರಕ್ತದಾನ ಸಂಗ್ರಹಿಸುವ ದಾನಿಗಳ ಸಂಗ್ರಹಣ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂತ ನಮ್ಮ ಆಸೆ ಅನಿಸಿಕೆ ಅದೇ ರೀತಿ ಇದಕ್ಕೆ ನಮ್ಮ ಪ್ರಶಾಂತ್ ನಾಯ್ಕ ಸಾರ್ ಕೂಡ ಉತ್ತಮವಾದ ಸ್ಪಂದನೆ ಕೂಡ ಮಾಡಲಿಕ್ಕಿದ್ದಾರೆ ಈಗಾಗಲೇ ಇದರ ಪೂರ್ವ ತಯಾರಿ ಮಾಡಿಕೊಳ್ತಾ ಇದ್ದಾರೆ ಅವರು ಅದೇ ರೀತಿ ಈ ದಿನ ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಮಂಗಳೂರು ವಿಶ್ವವಿದ್ಯಾನಿಲಯ ಸಿಬ್ಬಂದಿ ವರ್ಗದಕ್ಕೂ ಕೆ ಎಸ್ ಹೆಗಡೆ ಆಸ್ಪತ್ರೆಯ ಸಿಬ್ಬಂದಿ ವರ್ಗಕ್ಕೂ ನಾನು ಧನ್ಯವಾದ ಸಮರ್ಪಿಸಲು ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಜೆಸಿ ಧನ್ಯವಾದಗಳು ನಮ್ಮ ಜೆಸಿ ಫ್ರಾಂಕಿ ಫ್ರಾನ್ಸಿಸ್ ಕುಟಿನೊ ಅವರೇ ಕಾರ್ಯಕ್ರಮದ ಕೊನೆಯ ಅಂಗಕ್ಕೆ ನಾವು ಈಗಾಗಲೇ ಬಂದಿದ್ದೇವೆ ಅಧ್ಯಕ್ಷೀಯ ಭಾಷಣ ನಾನು ಈಗಾಗಲೇ ಪ್ರಸ್ತಾವಿಸಿದಂತೆ ಎಲ್ಲ ಕಾರ್ಯಕ್ರಮಗಳನ್ನು ಭಾಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಸಮಯ ಪ್ರಜ್ಞೆಯೊಂದಿಗೆ ಸಂಘಟನೆ ಮಾಡಿಕೊಂಡು ಅದರೊಂದಿಗೆ ಎಲ್ಲರಿಗೂ ಕೂಡ ಮಾರ್ಗದರ್ಶನ ನೀಡಿಕೊಂಡು ಬಂದಿರುವಂತಹ ಪ್ರೊಫೆಸರ್ ಸುಬ್ರಹ್ಮಣ್ಯ ಎಡಪಡಿತಾಯಿ ಅವರು ಇವರ ವ್ಯಕ್ತಿ ಪರಿಚಯವನ್ನು ಮಾಡಿಕೊಡ್ಲಿಕ್ಕಿದ್ದಾರೆ ನಮ್ಮ ಜೆಸಿ ಸಂಸ್ಥೆಯ ಉಪಾಧ್ಯಕ್ಷರು ಜೆಸಿ ಜಯಲಕ್ಷ್ಮಿ ಇವರು ಎಲ್ಲರಿಗೂ ನಮಸ್ಕಾರ ಜೂನ್ 14 ವಿಶ್ವ ರಕ್ತದಾನಿಗಳ ದಿನ ರಕ್ತದಾನ ಮಹಾದಾನ ಅಪಘಾತ ಅವಘಡ ಸಂಭವಿಸಿದವರಿಗೆ ವಿವಿಧ ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆ ಹೃದಯ ಮೆದುಳು ಹೆರಿಗೆಯಂತಹ ಪ್ರಮುಖ ಶಸ್ತ್ರಚಿಕಿತ್ಸೆ ಮಾಡುವ ಸಂದರ್ಭಗಳಲ್ಲಿ ರಕ್ತದ ಅವಶ್ಯಕತೆ ಇರುತ್ತದೆ ಇಂತಹ ಸಂದರ್ಭದಲ್ಲಿ ರಕ್ತದಾನ ಮಾಡುವುದರಿಂದ ಸಾವಿನ ಜೊತೆ ಹೋರಾಡುತ್ತಿರುವ ವ್ಯಕ್ತಿಗಳನ್ನು ಬದುಕಿಸಿ ಪ್ರಾಣಾಪಾಯದಿಂದ ಪಾರು ಮಾಡಬಹುದು ರಕ್ತದಾನ ಮಾಡುವುದರಿಂದ ಉಂಟಾಗುವ ಪ್ರಯೋಜನಗಳ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಹಾಗೂ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡುವುದಕ್ಕೆ ಪ್ರೇರೇಪಣೆ ನೀಡುವ ಸಲುವಾಗಿ ಪ್ರತಿ ವರ್ಷ ಜೂನ್ 14 ವಿಶ್ವದಾದ್ಯಂತ ವಿಶ್ವ ರಕ್ತದಾನಿಗಳ ದಿನವನ್ನು ಆಚರಿಸಲಾಗುತ್ತದೆ ಇಂದು ಮಂಗಳೂರು ವಿಶ್ವವಿದ್ಯಾನಿಲಯ ಜಿಸಿಐ ಮಂಗಳಗಂಗೋತ್ರಿ ಕೊಣಾಜೆ ಹಾಗೂ ಕೆಎಸ್ ಹೆಗ್ಡೆ ಮೆಡಿಕಲ್ ಅಕಾಡೆಮಿ ದೇರಳಕಟ್ಟೆಯ ಸಹಯೋಗದೊಂದಿಗೆ ರಕ್ತದಾನಿಗಳ ದಿನವನ್ನು ರಕ್ತದಾನ ಶಿಬಿರ ಮಾಡುವ ಮೂಲಕ ಆಚರಿಸುತ್ತಿದ್ದೇವೆ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಶ್ರೀಯುತ ಪ್ರೊಫೆಸರ್ PS ಎಡಪಡಿತಾಯ ಇವರು ವಹಿಸಿಕೊಂಡಿರುತ್ತಾರೆ ಇವರ ಪರಿಚಯವನ್ನು ನಿಮ್ಮ ಮುಂದೆ ಇಡಲು ಸಂತೋಷ ಪಡುತ್ತೇನೆ ಪುತ್ತೂರು ತಾಲೂಕಿನ ಕೌಕ್ರಾಡಿ ಗ್ರಾಮ ಕೊಕ್ಕಡದ ಪಾಲಾಲೆ ಮನೆಯ ಕೆಳ ಮಧ್ಯಮ ವರ್ಗದ ಕೃಷಿಕ ಅರ್ಚಕ ಕುಟುಂಬದಲ್ಲಿ 1958 ಆಗಸ್ಟ್ 25
ನಾರಾಯಣ ಎಡಪಡಿತ್ತಾಯ ಭವಾನಿ ದಂಪತಿಗಳ ಸುಪುತ್ರರಾಗಿ ಜನಿಸಿದರು. ಕೊಕ್ಕಡದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ, ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ಹೈಸ್ಕೂಲ್ನಲ್ಲಿ ಪ್ರೌಢ ಶಿಕ್ಷಣ, ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ಪದವಿ ಪೂರ್ವ ಮತ್ತು ಬಿಕಾಂ ಪದವಿ, ಮಂಗಳೂರು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ವಾಣಿಜ್ಯಶಾಸ್ತ್ರ ವಿಭಾಗದ ಪ್ರಥಮ ಬ್ಯಾಚ್ನಲ್ಲಿ ಪ್ರಥಮ ರ್ಯಾಂಕ್ ಮತ್ತು ಮಂಗಳ ಗಂಗೋತ್ರಿಯಲ್ಲಿ ಪಯನೀರ್ಸ್ ಚಿನ್ನದ ಪದಕದೊಂದಿಗೆ ಎಂಕಾಂ ಪದವಿ ಪಡೆದಿರುತ್ತಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ 1982 ಚಿನ್ನದ ಪದಕದೊಂದಿಗೆ ಎಂಕಾಂ, 1992 ಗ್ರಾಹಕರ ಸ್ವಭಾವದ ಕುರಿತು PhD ಪೂರ್ಣಗೊಳಿಸಿದ ಇವರು 1994-95 ಮುಂಬೈಯ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟ್ರೈನಿಂಗ್ ಫಾರ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ನಲ್ಲಿ ಪ್ರೊಫೆಸರ್ ಆಗಿ ವೃತ್ತಿಯನ್ನು ಆರಂಭಿಸಿದರು. ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರಥಮ ಬ್ಯಾಚಿನ ವಿದ್ಯಾರ್ಥಿಯಾಗಿರುವ ಎಡಪಡಿತ್ತಾಯ ಆಡಳಿತ ವ್ಯವಸ್ಥೆಯಲ್ಲಿ 10 ಸೇವೆ ಸಲ್ಲಿಸಿದ ಅನುಭವವನ್ನು ಹೊಂದಿದ್ದಾರೆ. ಹಣಕಾಸು ಅಧಿಕಾರಿಯಾಗಿ 3.5 ಪರೀಕ್ಷಾಂಗ ಕುಲಸಚಿವರಾಗಿ ಮತ್ತು ಆಡಳಿತ ವಿಭಾಗದ ಕುಲಸಚಿವರಾಗಿ ತಲಾ 3 ಸೇವೆಯನ್ನು ಸಲ್ಲಿಸಿದ್ದಾರೆ. ವಿಶ್ವವಿದ್ಯಾನಿಲಯದ 38 ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಕುಲಪತಿ ಸ್ಥಾನ ದೊರೆಯುತ್ತಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಪರಿಸರ ಸ್ನೇಹಿ ಕ್ಯಾಂಪಸ್ ರೂಪಿಸುವುದು, ವಿಶ್ವವಿದ್ಯಾನಿಲಯ ಮತ್ತು ಹಳ್ಳಿಗಳ ಜತೆ ಸಂಪರ್ಕ ಒದಗಿಸುವುದು ಸಹಿತ ಅನೇಕ ಯೋಜನೆಗಳನ್ನು ನನಸಾಗಿಸುವ ಕನಸನ್ನು ನೂತನ ಕುಲಪತಿಗಳಾದಂಥ ಡಾಕ್ಟರ್ PS ಎಡಪಡಿತ್ತಾಯರವರು ಹೊಂದಿದ್ದಾರೆ. ಗೌರವಾನ್ವಿತರು ಕುಲಪತಿಗಳಾಗಿ ಅಧಿಕಾರ ವಹಿಸಿ 2 ಯಶಸ್ವಿಯಾಗಿ ಸಂಪೂರ್ಣಗೊಳಿಸಿದ್ದು, ಈ ಅವಧಿಯಲ್ಲಿ ಶೈಕ್ಷಣಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ನೆಲೆಯಲ್ಲಿ ಹಲವಾರು ಮೈಲುಗಲ್ಲುಗಳನ್ನು ಸೃಷ್ಟಿಸಿರುತ್ತಾರೆ. ಇದಕ್ಕೆ ಸಾಕ್ಷಿಯಾಗಿ ಈ 2 ಅವಧಿಯಲ್ಲಿ ವಿಶ್ವವಿದ್ಯಾನಿಲಯಕ್ಕೆ ಸಿಕ್ಕಿರುವ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಪುರಸ್ಕಾರಗಳೇ ಸಾಕ್ಷಿಯಾಗಿದೆ. ಇಂತಹ ಅಪೂರ್ವ ವ್ಯಕ್ತಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿರುವುದು ನಮಗೆಲ್ಲ ಹೆಮ್ಮೆಯ ಸಂಗತಿಯಾಗಿದೆ. ಧನ್ಯವಾದಗಳು. ಮಾನ್ಯ ಕುಲಪತಿಗಳ ವ್ಯಕ್ತಿ ಪರಿಚಯವನ್ನು ಮಾಡಿಕೊಟ್ಟಿರುವಂತಹ ನಮ್ಮ JCI ಮಂಗಳಾಂಗತ್ರಿ ಕೊನಜ ಘಟಕದ ಒಬ್ಬ ಕ್ರಿಯಾಶೀಲ ಉಪಾಧ್ಯಕ್ಷರು JCI ಜಯಲಕ್ಷ್ಮಿ ಜಿ ಕುಂಪಲ ಅವರಿಗೆ ವಂದನೆಗಳು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು, ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕು ಅಂತೇಳಿ ಪ್ರೊಫೆಸರ್ PS ಎಡಪಡಿತ್ತಾಯ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಗ್ರೀಟಿಂಗ್ಸ್ ಫ್ರಮ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ. ಟುಡೇ ವಿ ಆರ್ ಸೆಲೆಬ್ರೇಟಿಂಗ್ World Blood Donor Day 2021, as usual, on June 14th every year. This program is organized by Mangalore University Mangala Yojane Village Adoption Program in association with JCI Mangala Gangotri and KS Hegde Medical Academy, Deralakatte. And the main theme, or to be precise, the slogan for 2021 for World Blood Donor Day 2021 is "Give blood and keep the world beating." These 7 words make lot of significance, and they can bring about difference in the lives of others. Because today, particularly in the context of COVID-19, blood donation and transfusion have been the beacon of hope for those who were suffering from the deadly novel coronavirus. Social media was flooded with requests for oxygen, hospital beds, and most importantly, plasma donations, particularly during COVID-19 second wave. And it became highly beneficial to keep those alive who would have otherwise succumbed to COVID-19. Therefore, blood donation is truly a sacred responsibility of a human being who is compassionate. And this kind of programs conducted on June 14th every year should be conducted every day, because blood shortages are particularly acute in developing countries.
and India is no exception to that, and it is particularly in the context of COVID-19 and post-COVID-19 pandemic. Everyone who needs safe blood has access to it in developed countries. All countries need voluntary unpaid donors who give blood regularly, because blood donation should be voluntary and there should be unremunerated blood donors who should come forward and donate blood regularly, because the main dictum of blood donation is no one should die for want of blood and no one should die without donating blood. This should be the guiding force for every responsible, ethically sound human being, because today kindness is not important. What we require is empathy and compassion. Achieving safe blood supplies through voluntary and non-remunerated blood donations, we have to create wider public awareness of the need for regular and unpaid blood donation. We have to enhance community solidarity and social cohesion. So people should come forward, particularly the age group of 18 to 44, the young people who have not yet taken COVID vaccine dose, so that there will be blood shortage in the days to come. It means once you take COVID vaccine, then you have to wait for some more time to donate blood. Otherwise, if you are physically, mentally and medically fit, and you are young, energetic and enthusiastic, you can perform this sacred duty by donating blood. And it's a humanitarian call to donate blood and inspire others to do the same. We should be role models and inspire others, and we have to overcome the unfounded fear or a kind of myths associated with blood donation. If I donate blood, quantity of my blood will go down and I will suffer from what you call so many weakness and all those things. All these things are unfounded fear. The only thing we have to fear is fear itself as far as blood donation is concerned. So it means giving blood is a life-saving act of solidarity, and that services providing safe blood and blood products are an essential element of every healthcare system. So contest alli nan helta iruvantaddu na pratiyobbaru kuda namma jawabdari nenapittukollabeku. Ivattu badukudu mukhya alla, 10 janarige upakariyagi samajada ಒಂದು ಸಮಸ್ಯೆಗಳಿಗೆ ಸ್ಪಂದಿಸಿ ಸಾಮಾಜಿಕ ಕಳಕಳಿ ಹೊಂದಿ ಇಂಥ ಒಂದು ಪವಿತ್ರವಾದ ದಾನ, ಮಹಾದಾನ ಯಾವುದು ಅಂತ ಹೇಳಿದ್ರೆ ರಕ್ತದಾನ, ಇದನ್ನು ಮಾಡಲಿಕ್ಕೆ ಪ್ರತಿಯೊಬ್ಬರು ಮುಂದೆ ಬರಬೇಕು. ಅಂಥ ಸಂದರ್ಭದಲ್ಲಿ ಮಾತ್ರ ನಾವು ಬದುಕುವುದು ಮುಖ್ಯ ಅಲ್ಲ, ಪರಿಣಾಮಕಾರಿಯಾಗಿ, ಅರ್ಥಪೂರ್ಣವಾಗಿ, ಪರೋಪಕಾರಿಯಾಗಿ ಜೀವಿಸುವುದು ಲೇಸು ಅಂತ ಹೇಳೋದಂತ ಅರ್ಥ ಆಗುತ್ತೆ. ಆದ ಕಾರಣ ಇಂಥ ಒಂದು ಕೋವಿಡ್ನ ಸಂಕಷ್ಟ ಸಂದಿಗ್ಧ ಸಂದರ್ಭದಲ್ಲಿ ವ್ಯಾಕ್ಸಿನ್ ತಗೊಳ್ಳುವ ಮೊದಲು ಯಾರೆಲ್ಲ ಬ್ಲಡ್ ಡೊನೇಷನ್ ಮಾಡಲಿಕ್ಕೆ ಅರ್ಹರಾಗಿರ್ತೀರಿ, ನೀವೆಲ್ಲ ಬ್ಲಡ್ ಡೊನೇಷನ್ ಕೊಡಬೇಕು ಅಂತೇಳಿ ಇವತ್ತು ಈ ಕಾರ್ಯಕ್ರಮ ಭಾಳ ಚೆನ್ನಾಗಿ ಆಯೋಜಿಸಿದ್ದಾರೆ. ನಮ್ಮ ಮುಖ್ಯ ಅತಿಥಿಗಳಾದ ಪ್ರೊಫೆಸರ್ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ, ಆನರೇಬಲ್ ವೈಸ್ ಚಾನ್ಸಲರ್ ನಿಟ್ಟೆ ಡೀಮ್ಡ್ ಟು ಬಿ ಯೂನಿವರ್ಸಿಟಿ, ಇವರು ಮುಖ್ಯ ಅತಿಥಿಗಳಾಗಿ ಎಲ್ಲ ಸ್ಫೂರ್ತಿಯ ಮಾತುಗಳನ್ನು ಆಡಿದ್ದಾರೆ. ಅದೇ ರೀತಿ ಗೆಸ್ಟ್ ಆಫ್ ಆನರ್ ಆಗಿ ಜೆ ಸಿ ಫ್ರಾಂಕಿ ಫ್ರಾನ್ಸಿಸ್ ಕುಟಿನ್ನ, ಪ್ರೆಸಿಡೆಂಟ್ ಜೆ ಸಿ ಮಂಗಳ ಗಂಗೋತ್ರಿ, ಇವರ ಗೌರವ ಉಪಸ್ಥಿತಿ ಇದಕ್ಕೆ ಒಂದು ಕಳೆ ತಂದಿದೆ. ಆದ ಕಾರಣ ಇಂಥ ಒಂದು ಇದರಲ್ಲಿ ಎಲ್ಲರಿಗೂ ಶುಭ ಕೋರಿ ನಾನು ಪ್ರೊಫೆಸರ್ ಪ್ರಶಾಂತ್ ನಾಯಕ್, ಈ ಪ್ರೋಗ್ರಾಮ್ ಕೋಆರ್ಡಿನೇಟರ್ ನಮ್ಮ ವಿಶ್ವವಿದ್ಯಾನಿಲಯದ್ದು, ಹಾಗೆ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಮ್ಯಾಂಗ್ಳೂರು ಯೂನಿವರ್ಸಿಟಿ ಕ್ಯಾಂಪಸ್ NSS ಆಫೀಸರಾದ ಡಾಕ್ಟರ್ ಗೋವಿಂದರಾಜು, ಮತ್ತು ಪ್ರೊಫೆಸರ್ ಡಾಕ್ಟರ್ ಸುಮಲತಾ ಆರ್ ಶೆಟ್ಟಿ, ಡಿಪಾರ್ಟ್ಮೆಂಟ್ ಆಫ್ ಎನೆಸ್ಥೆಸಿಯಾಲಜಿ, ಮತ್ತು NSS ಕೋಆರ್ಡಿನೇಟರ್ ನಿಟ್ಟೆ ಯೂನಿವರ್ಸಿಟಿ, ಮತ್ತು ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಪ್ರೊಫೆಸರ್ ಕಿಶೋರ್ ಕುಮಾರ್ CK, ಇವರನ್ನೆಲ್ಲ ಅಭಿನಂದಿಸಿ ಇಂಥ ದೇವರು ಮೆಚ್ಚುವಂಥ ಕೆಲಸ ಇನ್ನೂ ಮಂಗಳೂರು ವಿಶ್ವವಿದ್ಯಾನಿಲಯದ ವತಿಯಿಂದ ಇನ್ನೊಬ್ಬರ ಜೊತೆ ಕೈಜೋಡಿಸಿ ನಡೆಯಲಿ ಅಂತೇಳಿ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಎಲ್ಲ ಕಾರ್ಯಕ್ರಮಗಳ ಸಭಾಧ್ಯಕ್ಷತನ ವಹಿಸಿ ಚಂದಗಣಿಸಿಕೊಳ್ಳುವುದರೊಂದಿಗೆ ಅಧ್ಯಕ್ಷೀಯ ಭಾಷಣವನ್ನು ಮಾಡಿರುವಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂತಹ ಪ್ರೊಫೆಸರ್ P.ಸುಬ್ರಹ್ಮಣ್ಯ ಅಡಪಡಿತಾಯ ಅವರಿಗೆ ವಂದನೆಗಳು. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಬಂದಂಥ ಎಲ್ಲ ಅತಿಥಿವರಿಯರಿಗೆ ಧನ್ಯವಾದವನ್ನು ಸಲ್ಲಿಸಲಿಕ್ಕಿದ್ದಾರೆ.
ನಮ್ಮ ಎನ್ ಎಸ್ ಎಸ್ ಕೋಆರ್ಡಿನೇಟ್ರು, ಅದು ಮಾತ್ರ ಅಲ್ಲದೆ ನಮ್ಮ ಸೋಷಿಯೋಲಜಿ ಡಿಪಾರ್ಟ್ಮೆಂಟಿನ ಪ್ರಾಧ್ಯಾಪಕರು ಆಗಿರುವಂತಹ ಡಾಕ್ಟರ್ ಗೋವಿಂದರಾಜ್ ಬಿ ಎಂ ಇವರು ಸರ್ವರಿಗೂ ಧನ್ಯವಾದ ಸಲ್ಲಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. Respected chief guest on the dais and friends of the dais, very good morning to you all. And I'm proud to be here, and also it is my privilege to stand before you to say the word of thanks for the people who have participated and made this program most successful. So today, of course, we all know the world Blood Donors Day, and in this connections, Mangalore University and the Nitta Universities and JCs and all other publics have come forward and decided to celebrate the Blood Donors Day. So, ee ondu karyakramavannu ayojisalu sahakarisidanta ee karyakramavannu SSV madalu ಸಹಕರಿಸಿದಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಧನ್ಯವಾದಗಳನ್ನು ಹೇಳುವಂಥ ದಿನ ಹೇಳಲೇಬೇಕು. ಯಾಕಂದರೆ ನಮಗೆಲ್ಲ ಗೊತ್ತಿದೆ, ಒಂದು ಕಡೆ ಲಾಕ್ಡೌನ್ ಆಗಿ ಎಲ್ಲರೂ ಮನೆಯೊಳಗೆ ಕೂತಿದ್ದಾರೆ, ಇನ್ನೊಂದು ಕಡೆ ರೋಗಿಗಳು ಅಥವಾ ಅನಾರೋಗ್ಯಕ್ಕೆ ಪೀಡಿತರಾದ ಜನಗಳು ರಕ್ತ ಇಲ್ಲದೆ ತುಂಬ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇಂಥ ಮಹಾನ್ ವ್ಯಕ್ತಿಗಳೆಲ್ಲ ಸೇರಿಕೊಂಡು ರಕ್ತ ನೀಡುವ ಅಥವಾ ಬ್ಲಡ್ ಡೊನೇಷನ್ ಡೇ ಅನ್ನು ಸೆಲೆಬ್ರೇಟ್ ಮಾಡ್ತಾ ಇರೋದು ಖಾಲಿ ಸೆಲೆಬ್ರೇಷನ್ ಮಾತ್ರ ಅಲ್ಲ, ಇವತ್ತು ರಕ್ತವನ್ನು ಕೊಟ್ಟಿದ್ದಾರೆ ಮಹಾನ್ ದಾನಿಗಳು, ಮುಂದೆ ಬಂದು ರಕ್ತವನ್ನು ನೀಡಿದ್ದಾರೆ. ಇವರಿಗೆಲ್ಲರಿಗೂ ಕೇವಲ ನಾವು ಧನ್ಯವಾದಗಳನ್ನು ಸಮರ್ಪಿಸಿದರೆ ಸಾಕಾಗೋದಿಲ್ಲ, ಬಟ್ ಇಟ್ ಈಸ್ ಅವರ್ ಡ್ಯೂಟಿ ಟು ಸೇ ದ ಥ್ಯಾಂಕ್ಸ್ the people who have made today's program most successful. Motta madalige, of course, manya kulapathigalu nammellara nechina preetiya atyanta churukina shikshana tajjaru mattu janapriya aadalitagararu enisikondiruva mangaluru vishwavidyanilayada professor bs edapadithaya sir ivaru paata maduvudu sampanmoola ಮಾನವ ಸಂಪನ್ಮೂಲ ವಿಷಯವಾಗಿದ್ದರೂ ನಮಗೆಲ್ಲರಿಗೂ ಇವರು ಮಹಾದೊಡ್ಡ ಸಂಪನ್ಮೂಲ ವ್ಯಕ್ತಿ, ಪ್ರೇರಣಾಶಕ್ತಿ. ಈ ರೀತಿಯ ಪ್ರೇರಣೆಯಿಂದಲೇ ನಾವು ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಅದೇ ರೀತಿ ಈ ಒಂದು ಇವತ್ತಿನ ಅದ್ಭುತವಾದ ಕಾರ್ಯಕ್ರಮಗಳಿಗೆ ಅತ್ಯಂತ ಪ್ರೇರಣಾಶಕ್ತಿ ಆಗಿ ಕಾರ್ಯಕ್ರಮ ನಡೆಸಿಕೊಳ್ಳಲು ಸಹಕರಿಸಿದಂಥ, ಅದು ಅತ್ಯಂತ ಕಡಿಮೆ ಸಮಯದಲ್ಲಿ ಯಶಸ್ವಿಗೊಳಿಸಲು ಸಹಕರಿಸಿದಂಥ ನಮ್ಮ ಮಾನ್ಯ ಕುಲಪತಿಗಳು ಪಿ ಎಸ್ ಎಡಪಡಿತಾಯದ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಸರ್. ನಿಮ್ಮ ಥರ ಪ್ರೇರಣಾ ಶಕ್ತಿಗಳು ಇದ್ದರೆ ಇಂಥ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಬಹುದು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದನ್ನು ಮುಂದುವರಿಸಬಹುದು ಅಂಥೇಳಿ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತೇನೆ ಸರ್. ಎರಡನೆಯದಾಗಿ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಇವರು ಕೂಡ ನಿಟ್ಟೆ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳು. ಇವರು ಹೆಸರಾಂತ ವೈದ್ಯರು ಮಾತ್ರ ಅಲ್ಲ, ಅತ್ಯಂತ ಪ್ರೇರಣೆಯ ಸಂಪನ್ಮೂಲ ವ್ಯಕ್ತಿಗಳು. ಇವರ ಪ್ರೇರಣೆ ಅಥವಾ ಇವರ ಭಾಷಣವನ್ನು ಕೇಳುವುದೇ ಮಹಾದೊಡ್ಡ ಆಸೆ. ಇಂಥ ವ್ಯಕ್ತಿಗಳು ಇವತ್ತು ಬ್ಲಡ್ ಡೊನೇಷನ್ಸ್ ಡೇ ಅಥವಾ ಬ್ಲಡ್ನ ಪ್ರಾಮುಖ್ಯತೆಯ ಬಗ್ಗೆ ಒಳ್ಳೆ ಅದ್ಭುತವಾದ ಮಾಹಿತಿಯನ್ನು ನೀಡಿದ್ದೀರಿ ಸರ್. ಅದರಲ್ಲೂ ಭಾಳ ಸ್ಕಾಲರ್ಲಿ ಸ್ಪೀಚ್ ಯು ಹ್ಯಾವ್ ಗಿವನ್ ಸರ್. ಸೊ ನಿಮಗೂ ಕೂಡ ಅಷ್ಟೇ, ನಿಮ್ಮಂಥ ಪ್ರೇರಣಾ ಶಕ್ತಿಗಳು ಇರುವುದರಿಂದಲೇ ಇವತ್ತಿನ ಈ ದೊಡ್ಡ ಕಾರ್ಯಕ್ರಮ ಯಶಸ್ವಿ ಆಯಿತು. ಹಾಗಾಗಿ ನಮ್ಮೆಲ್ಲರ ಪರವಾಗಿ, ಮಂಗಳೂರು ವಿಶ್ವವಿದ್ಯಾನಿಲಯದ ಪರವಾಗಿ ಮತ್ತು ನಿಟ್ಟೆ ವಿಶ್ವವಿದ್ಯಾನಿಲಯದ ಪರವಾಗಿ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಸಭಿಕರ ಪರವಾಗಿ ನಿಮಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮತ್ತೋರ್ವ ಪ್ರಮುಖ ವ್ಯಕ್ತಿಗಳು,
ಆ ಪ್ರಮುಖ ವ್ಯಕ್ತಿಗಳ ಶಕ್ತಿ ಕೂಡ ಬಹಳಷ್ಟು ಯಶಸ್ವಿಗೆ ಕಾರಣವಾಗಿದೆ. ಅದರಲ್ಲೂ ಕುಲಸಚಿವರು, ಮಂಗಳೂರು ವಿಶ್ವವಿದ್ಯಾಲಯದ ಕುಲಸಚಿವರಾದಂಥ ಡಾಕ್ಟರ್ ಕಿಶೋರ್ ಕುಮಾರ್ ಸಿ ಕೆ ಮತ್ತು ಪ್ರೊಫೆಸರ್ ಧರ್ಮ ಅವರು ಕುಲಸಚಿವರು ಪರಿಸಾಂಗ ಇವರುಗಳು ಕೂಡ ಈ ಕಾರ್ಯಕ್ರಮ ನಡೆಸಲು ನಮಗೆ ದೊಡ್ಡ ಪ್ರೇರಣಾ ಶಕ್ತಿ. ಸೊ ಇವರು ಎಲ್ಲ ರೀತಿಯ ಸಹಕಾರ ಪ್ರೇರಣೆಯನ್ನು ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲು ಅನುವು ಮಾಡಿಕೊಟ್ಟಿದ್ದಾರೆ. ಅವರಿಗೂ ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ಮತ್ತು ನಿಟ್ಟೆ ವಿಶ್ವವಿದ್ಯಾಲಯದ ಪರವಾಗಿ ಜೇಸಿ ನಮ್ಮೆಲ್ಲರ ಸಭಿಕರ ಪರವಾಗಿ ನಿಮಗೂ ನಮ್ಮ ಧನ್ಯವಾದಗಳು ಸರ್. ಇದೇ ರೀತಿ ಹಲವಾರು ಮಹಾನ್ ವ್ಯಕ್ತಿಗಳು, ಇನ್ನೂ ಕೆಲವು ಪ್ರಮುಖವಾದ ವ್ಯಕ್ತಿಗಳು, ಜೇಸಿ ಫ್ರಾಂಕ್ಲಿನ್ ಫ್ರಾನ್ಸಿಸ್ ಕುಟಿನೋ ಇವರು ಪ್ರೆಸಿಡೆಂಟ್ ಅಧ್ಯಕ್ಷರು ಜೇಸಿ ಮಂಗಳ ಗಂಗೋತ್ರಿ. ಸೊ ಇವರು ಇಂಥ ಸಾವಿರಾರು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಅದರಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ಅತ್ಯಂತ ಸಹಾಯಕಾರಿಯಾದಂಥ ಪ್ರೇರಣೆಯಾದಂಥ ಅವರು ಕುಟಿನೋ. ಸೊ ಇವರ ಸಹಕಾರದಿಂದಲೇ ಇವತ್ತಿನ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿ ಆಯಿತು ಎಂದು ನಾನು ಭಾಳ ಹೆಮ್ಮೆಯಿಂದ ಹೇಳ್ತೇನೆ. ಹಾಗಾಗಿ ಫ್ರಾನ್ಸಿಸ್ ಕುಟಿನೋರವರಿಗೆ ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ಮತ್ತು ನಿಟ್ಟೆ ವಿಶ್ವವಿದ್ಯಾಲಯದ ಪರವಾಗಿ ಎಲ್ಲ ನೆರೆದಿರುವ ಸಭಿಕರ ಪರವಾಗಿ ನಿಮಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು ಸರ್. ಅದೇ ರೀತಿ ಸುಮಲತಾ ಶೆಟ್ಟಿಯವರಿದ್ದಾರೆ, ಡಾಕ್ಟರ್ ಸುಮಲತಾ ಶೆಟ್ಟಿಯವರು. ಇವರು ಹೆಸರಾಂತ ವೈದ್ಯರೂ ಹೌದು ನಿಟ್ಟೆ ಹಾಸ್ಪಿಟಲ್ನಲ್ಲಿ. ಅದೇ ರೀತಿ ನಮ್ಮ NSS ವಿಶ್ವವಿದ್ಯಾಲಯದ NSS ಕೋಆರ್ಡಿನೇಟರು ಹೌದು. ಸಮಾಜಮುಖಿ ಕೆಲಸಗಳಲ್ಲಿ ಇವರು ಭಾಳಷ್ಟು ಗುರುತಿಸಿಕೊಂಡಿರುವರು. ಸೊ ಇವರ ಸಹಕಾರದಿಂದಲೂ ಕೂಡ ಈ ಕಾರ್ಯಕ್ರಮ ತುಂಬ ಯಶಸ್ವಿ ಆಯಿತು. ಹಾಗಾಗಿ ಮೇಡಮ್ ಸುಮಲತಾ ಶೆಟ್ಟಿಯವರೇ, ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ಮತ್ತು ನಿಟ್ಟೆ ವಿಶ್ವವಿದ್ಯಾಲಯದ ಪರವಾಗಿ ಇಲ್ಲಿ ನಡೆದಿರುವ ಎಲ್ಲ ಸಭಿಕರ ಪರವಾಗಿ ನಿಮಗೂ ತುಂಬು ಹೃದಯ ಧನ್ಯವಾದಗಳು ಮೇಡಮ್. ಸೊ ಅದರ ಜೊತೆಗೆ ಪ್ರಮುಖವಾಗಿ ನಾವು ಥ್ಯಾಂಕ್ಸ್ ಹೇಳಲೇಬೇಕಾಗಿರುವಂಥದ್ದು, ಇಲ್ಲಿ ನಮ್ಮ ಮಾನ್ಯ ಕುಲಪತಿಗಳು ಯಾವಾಗಲೂ ಹೇಳ್ತಾ ಇರ್ತಾರೆ, ಸೈಲೆಂಟ್ ಇಫೆಕ್ಟಿವ್ ಮ್ಯಾನ್ ಅಂತೇಳಿ, ಪ್ರಶಾಂತ್ ನಾಯಕ್, ಪ್ರೊಫೆಸರ್ ಪ್ರಶಾಂತ್ ನಾಯಕ್. ಇವರು ಈ ಕಾರ್ಯಕ್ರಮದ ಮೂಲ ರುವಾರಿ. ನಿನ್ನೆ ಜಸ್ಟ್ ಒಂದು 12 ಗಂಟೆ 1 ಗಂಟೆಗೆ ಈ ಕಾರ್ಯಕ್ರಮ ಇದೆ ಮಾಡ್ಬೋದಾ ಅಂತ ಕೇಳುವಾಗ ನನಗೂ ಸ್ವಲ್ಪ ಗಡಿಬಿಡಿ ಆಯಿತು. ಗಡಿಬಿಡಿ ಆದಾಗಲೂ ಆ ಶಾರ್ಟ್ ಟರ್ಮಲ್ಲಿ ನೀವೇನು ಗಡಿಬಿಡಿ ಮಾಡಬೇಡಿ, ಐ ವಿಲ್ ಅರೇಂಜ್ ಎವ್ರಿಥಿಂಗ್, ಓನ್ಲಿ ಥಿಂಗ್ಸ್ ಯು ಟೇಕ್ ಕೇರ್ ಆಫ್ ದಿ ಡೋನರ್ಸ್. ನಿಮ್ಮ ಹಾಸ್ಟೆಲಲ್ಲಿರುವ ಕೆಲವು ಮಕ್ಕಳನ್ನು ಡೋನರ್ಸ್ಗಳು ಯಾರಿದ್ದಾರೆ ಏನು ಅಂತೇಳಿ ಗುರುತಿಸಿ, ಇನ್ನು ಉಳಿದಿರುವ ಕಾರ್ಯಕ್ರಮಗಳು ನಾನು ಆರ್ಗನೈಸ್ ಮಾಡಿದ್ದೇನೆ ಅಂತೇಳಿ ನಾನು ಧೈರ್ಯ ತುಂಬಿದರು. ಹಾಗಾಗಿ ವಿತ್ ಇನ್ ದಿ ಶಾರ್ಟ್ ಪೀರಿಯಡ್ ಇಷ್ಟೊಂದು ಅದ್ಭುತವಾದ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಅತ್ಯಂತ ಮನಸ್ಪೂರ್ವಕವಾಗಿ ಪ್ರಶಾಂತ್ ನಾಯಕ್ರವರಿಗೆ ಧನ್ಯವಾದಗಳನ್ನು ಹೇಳಲೇಬೇಕು. ಧನ್ಯವಾದಗಳು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಇವರಿಗೆಲ್ಲರಿಗಿಂತ ಪ್ರಮುಖವಾಗಿ ಅತ್ಯಂತ ನಾವು ಧನ್ಯವಾದಗಳನ್ನು ಸಮರ್ಪಿಸಬೇಕಾಗಿರುವಂಥದ್ದು ಚಿರಋಣಿ ಆಗಿರಬೇಕಾಗಿರುವಂಥವರು ಡೋನರ್ಸ್, ಬ್ಲಡ್ ಡೋನರ್ಸ್. ಸೊ ನಿನ್ನೆ ನಾನು ಹಾಸ್ಟೆಲಿಗೆ ಬಂದು ಕೆಲವು ಮಕ್ಕಳ ಮುಂದೆ ನಾವು ಕೇಳಿಕೊಂಡಾಗ ಕೆಲವು ಮಕ್ಕಳುಗಳು ಅವರಿಗೆ ಅಷ್ಟೊಂದು ಸಡನ್ನಾಗಿ ಅರ್ಥ ಆಗಲಿಲ್ಲ, ಯಾಕಂದರೆ ಈಗ ಕೋವಿಡಿದ್ದು ಭಯ ಕೂಡ ಇದೆ, ಹಾಸ್ಪಿಟಲಿಗೆ ಹೋಗಬೇಕು, ಇಲ್ಲೇ ಡೋನರ್ಸ್ ಬರ್ತಾ ಇಲ್ಲೇ ಬಂದು ಬ್ಲಡನ್ನು ತೆಗಿತಾರೆ, ಹಾಸ್ಪಿಟಲಲ್ಲಿ ಹೋಗಿ ತೆಗಿಬೇಕನ್ನೋ ಒಂದು ಭಯ ಇತ್ತು. ಹಾಸ್ಪಿಟಲಿಗೆ ಹೋಗೋದಂದ್ರೆ ಭಯ. ಸೊ ಹಾಗಾಗಿ ಕೊರೋನಾ ಅದು ಇದು ಭಯದಿಂದ ನಾಳೆ ಹೇಳ್ತೇನೆ ಸರ್, ಮತ್ತೆ ಹೇಳ್ತೇನೆ ಸರ್ ಅಂತೇಳಿ ಹೇಳಿದರು. ಆದರೂ ಕೂಡ ಹೇಳಿದ ತಕ್ಷಣ ಕೆಲವು ವಿದ್ಯಾರ್ಥಿಗಳು, ಅದರಲ್ಲೂ ಕೆಲವು ವಿದ್ಯಾರ್ಥಿಗಳು ಇದ್ದಾರೆ, ತುಂಬ ಜನ ಇದ್ದಾರೆ, ಒಂದು ಕೆಲವರ ಹೆಸರನ್ನು ಹೇಳ್ತೇನೆ. ವಾಲಂಟ್ರಿಯಾಗಿ ಪ್ರೀತಿಯಿಂದ ಬಂದು ರಕ್ತವನ್ನು ದಾನ ಮಾಡಿದವರು, ರಾಜೇಶ್ ರಿಸರ್ಚ್ ಸ್ಕಾಲರ್ ಕನ್ನಡ ಡಿಪಾರ್ಟ್ಮೆಂಟ್, ವಿನೋದ್ ರಾಜ್ ರಿಸರ್ಚ್ ಸ್ಕಾಲರ್ ಕನ್ನಡ ಡಿಪಾರ್ಟ್ಮೆಂಟ್, ಮತ್ತೋರ್ವ ವಿದ್ಯಾರ್ಥಿ ಉಮೇಶ್ ಹೇಳುವವರು ಯೋಗಿಕ್ ಸೈನ್ಸ್, ಮತ್ತೊಬ್ಬ ವಿದ್ಯಾರ್ಥಿ ಪೊಲಿಟಿಕಲ್ ಸೈನ್ಸ್ ಪುನೀತ್ ಹೇಳುವವರು, ಮತ್ತು ಅದೇ ರೀತಿ ಮತ್ತೊಬ್ಬರು ಗೆಸ್ಟ್ ಲೆಕ್ಚರರ್ ನಮ್ಮ ಫಿಸಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಮಲ್ಲಿಕಾರ್ಜುನ್ ಅಂತೇಳಿ. ಸೊ ಹೀಗೆ ನಮ್ಮ ಆಫೀಸಿನ ಮತ್ತೊಬ್ಬರು ಕ್ಲರ್ಕ್ ಜುಬೇರ್ ಹೇಳುವವರು, ಇವರೆಲ್ಲರೂ ಪ್ರೀತಿಪೂರ್ವಕವಾಗಿ ನಾನು ಕೇಳಿದ ತಕ್ಷಣ ಒಪ್ಪಿಕೊಂಡು ಬಂದು, ಇನ್ನೂ ಭಾಳಷ್ಟು ಜನ ಇದ್ದಾರೆ, ಅವರ ಹೆಸರನ್ನೆಲ್ಲ ನಾನು ಹೇಳಲಿಕ್ಕಾಗೋದಿಲ್ಲ. ಅದೇ ರೀತಿ ನಿಟ್ಟೆ ವಿಶ್ವವಿದ್ಯಾನಿಲಯದಿಂದಲೂ ಭಾಳಷ್ಟು ಡೋನರ್ಸ್ಗಳು, ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳು ಬಂದು ನೀಡಿದ್ದಾರೆ. ಅವರಿಗೆ ನಿಜವಾಗ ನಾವು ಧನ್ಯವಾದಗಳು, ಕೇವಲ ಧನ್ಯವಾದಗಳು ಹೇಳಿದರೆ ಸಾಲದು. ಸೊ ಯು ಆರ್ ದಿ ರಿಯಲಿ ಹೀರೋಸ್ ಆಫ್ ದಿ ಡೇಸ್, ಅಥವಾ ನೀವೆಲ್ಲ ಗಾಡ್ಲಿ ಪೀಪಲ್, ದೇವರ ವ್ಯಕ್ತಿಗಳು, ದೇವರ ಮನುಷ್ಯರು. ಸೊ ಹಾಗಾಗಿ ನಿಮಗೆ ನಾವು ಕೇವಲ ಧನ್ಯವಾದಗಳ ಮೂಲಕ, ಥ್ಯಾಂಕ್ಸ್ ಹೇಳೋದರ ಮೂಲಕ ಧನ್ಯವಾದಗಳು ಹೇಳ್ತಾ ತಿಳ್ಕೊಳ್ಬಾರ್ದು. ಥ್ಯಾಂಕ್ ಯು ವೆರಿ ಮಚ್ ಆಲ್ ಆಫ್ ಯು ಪೀಪಲ್ ಹೂ ಹ್ಯಾವ್ ಡೊನೇಟೆಡ್ ಬ್ಲಡ್
and given births for so many people who are suffering from shortage of blood. ಇಷ್ಟೇಳಿ ಆ್ಯಂಡ್ ಬ್ಲಡ್ಡನ್ನು ತೆಗೆಯಲು ಸಹಕರಿಸಿದಂಥ ಮತ್ತೋರ್ವ ಹಲವಾರು ವ್ಯಕ್ತಿಗಳಿದ್ದಾರೆ. ಶಶಿಕುಮಾರ್ ಶೆಟ್ಟಿ ಇದ್ದಾರೆ, ನಿಟ್ಟೆ ಯೂನಿವರ್ಸಿಟಿ ಬ್ಲಡ್ ಬ್ಯಾಂಕಿನ ಮ್ಯಾನೇಜರ್, ಮತ್ತು ಅಲ್ಲಿದ್ದ ಕೆಲವು ಡಾಕ್ಟರ್ಸ್ಗಳು ನರ್ಸ್ಗಳು ಸೊ ಅವರೆಲ್ಲಿದ್ದಾರೆ. ಅದೇ ರೀತಿ ತ್ಯಾಗಂ ಮಾಸ್ಟರ್ ಹರೇಕಳ, ತ್ಯಾಗಂ ಮಾಸ್ಟರ್ ಇದ್ದಾರೆ, ಜಯಲಕ್ಷ್ಮಿ ಅವರಿದ್ದಾರೆ, ಆ್ಯಂಡ್ ಕುಂಪಲ ಆ್ಯಂಡ್ ವಿದ್ಯಾಧರ್ ಶೆಟ್ಟಿ. ಇವರು ವಿದ್ಯಾಧರ್ ಶೆಟ್ಟಿ ಅವರು ನಮ್ಮ ವಿಡಿಯೋ ರೆಕಾರ್ಡರ್ಸ್, ತ್ಯಾಗಮ್ಮು ಅರೆಕಳ ಇವರೆಲ್ಲರೂ ಡೋನರ್ಸ್ಗಳನ್ನು ಸಹಕರಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಲು ಅನುಕರಿಸಿದ ಅಥವಾ ಸಹಕರಿಸಿದ ಮಹಾನ್ ವ್ಯಕ್ತಿಗಳು. ಸೊ ಇವರಿಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಅತ್ಯಂತ ಕಡಿಮೆ ಸಮಯದಲ್ಲಿ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಂಥ ಎಲ್ಲರಿಗೂ, ಭಾಗವಹಿಸಿದಂಥ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಈ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಒನೆಡ, ಥ್ಯಾಂಕ್ಸ್. ಸರ್ವರಿಗೂ ಧನ್ಯವಾದ ಸಲ್ಲಿಸಿದರೊಂದಿಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನುಲುಬಾಗಿ ಕೆಲಸ ಮಾಡುವವರು ಡಾಕ್ಟರ್ ಗೋವಿಂದರಾಜ್ ಅವರು, ಗೋವಿಂದರಾಜ್ ಬಿ ಎಂ ಅವರಿಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಿಮಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದು ಮಾತ್ರ ಅಲ್ಲದೆ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಈ ಕೊರೋನಾ ಮಹಾಮಾರಿ ಹಿನ್ನೆಲೆಯಲ್ಲಿ ಕೋವಿಡ್ನ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದರೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ತುಂಬಿದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮೊಂದಿಗೆ ಹೊಸ ಕೊರಲ್ ವಾಹಿನಿ ನಮ್ಮೊಂದಿಗೆ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕರಿಸ್ತಾ ಇದೆ. ವಿಶೇಷವಾಗಿ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಪೂರ್ವಕ ಧನ್ಯವಾದವನ್ನು ಸಲ್ಲಿಸುತ್ತಾ ಇವತ್ತಿಗೆ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೇವೆ. ಸರ್ವೇ ಜನ ಸುಖಿನ ಭವಂತು. ಧನ್ಯವಾದಗಳು.